ಪರಮ ಪೂಜ್ಯ ಚರಂತಪ್ಪಜ್ಜ ಮಹಾಸ್ವಾಮಿಗಳ ಕೃಪೆಯಿಂದ ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ನಡೆಯತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಶ್ರೀಗುರು ದೊಡ್ಡಬಸವೇಶ್ವರ ಮತ್ತು ಶ್ರೀಗುರು ಚರಂತಪ್ಪಜ್ಜನವರ ಭಕ್ತಿಗೀತೆಗಳನ್ನು ಮತ್ತು ಶ್ರೀಮಠದಲ್ಲಿ ನಡೆಯತಕ್ಕಂಥ ಶೈಕ್ಷಣಿಕ ಧಾರ್ಮಿಕ ಮತ್ತು ಕೃಷಿಕ ಕಾರ್ಯಕ್ರಮಗಳನ್ನು ಶ್ರೀಗುರು ದೊಡ್ಡಬಸವೇಶ್ವರ ಪುಣ್ಯಕ್ಷೇತ್ರ ನಂದೀಪುರ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿತ್ತರಿಸಲಾಗುತ್ತದೆ ಕಾರಣ ಸಕಲ ಸದ್ಭಕ್ತರು ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ದಯಾಗನ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಲಾಗಿದೆ ಶರಣರು ದಯಮಾಡಿಸಿ ತಿಳಿಸಿದ ಕೂಸು ಕಾರುಣಿಕ ಕಂದ ಆತ ಅನೇಕ ಜನ್ಮದ ಪುಣ್ಯದ ಫಲವಾಗಿ ಇಲ್ಲಿ ಜನಿಸಿ ಬಂದಿದ್ದಾನೆ ಎನ್ನುವ ಸತ್ಯ ಘಟನೆಯನ್ನು ಅರಿಹಿ ನಮ್ಮೆಲ್ಲ ಪೂಜಾ ಮಂದಿರಗಳನ್ನು ಒಪ್ಪಿಸಿ ಆ ಮನೆಯಲ್ಲಿ ಶಿವಾರ್ಚನೆಯನ್ನು ಮಾಡಿಕೊಂಡು ಹೋಗ್ತಾರೆ ಬಾಚಿಕೊಂಡನಹಳ್ಳಿಯಲ್ಲಿ ಕೊಟ್ಟಮ್ಮನನ್ನು ಹರಿಸಿ ಕಾಜಮ್ಮನನ್ನು ಹರಿಸಿ ದಯಮಾಡಿಸ್ತಾರೆ ಹಾಗೆ ಹೋಗುವ ಸಂದರ್ಭದಲ್ಲಿ ಏನು ಹೆಸರಿಡಬೇಕು ಅಂತ ಕೇಳಿದಾಗ ಜಗತ್ತಿನ ಚರಾಚರಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ದಿವ್ಯ ಅಪರೂಪದ ಶಕ್ತಿ ಆತ ಆಗಿರೋದರಿಂದ ಚರಂತೇಶ ಅಂತ ಇಟ್ಟರು ಒಳ್ಳೆಯದು ಅನ್ನೋ ತಮ್ಮ ಏನು ಅನಿಸಿಕೆಯನ್ನು ವ್ಯಕ್ತ ಮಾಡಿ ಹೋಗ್ತಾರೆ ಆ ಪ್ರಕಾರ ಒಂಬತ್ತನೇ ದಿನದಲ್ಲಿ ಎಲ್ಲ ಸಂಭ್ರಮ ಸಡಗರದಿಂದ ಇಡೀ ಬಾಚಿಗೊಂಡನಹಳ್ಳಿಯ ಸಕಲ ಎಲ್ಲರೂ ಏನು ಹಿರೇಮಠದ ಭಕ್ತಾದಿಗಳು ಅಲ್ಲಿಗೆ ಬಂದು ಮಗುವನ್ನು ಮುದ್ದಾಡಿ ಹರಿಸಿ ಚರಂತೇಶ ಅಂತೇಳಿ ನಾಮಕರಣ ಮಾಡ್ತಾರೆ ಚರಂತೇಶ ಚಿಕ್ಕವನಿರಾಗ ಅನೇಕ ಬಾಲಲೀಲೆಗಳನ್ನು ತೋರಿಸ್ಕೊಳ್ತಾ ಹೋಗ್ತಾನೆ ಅದು ಕೆಲವರಿಗೆ ಮಾತ್ರವಾದ ಯಾವಾಗ ಕೌಜಗೇರಿ ಶರಣರು ಹೇಳಿದರು ಇದೊಂದು ದಿವ್ಯ ಶಕ್ತಿ ಇಲ್ಲಿ ಜನಿಸಿದೆ ಅಂತ ಹೇಳಿದಾಗ ಎಲ್ಲರೂ ಆತನ ಬಗ್ಗೆ ಎಲ್ಲರ ಗಮನವಿಟ್ಟು ಸೂಕ್ಷ್ಮವಾಗಿ ಆತನ ನಡೆನುಡಿಗಳನ್ನು ಗಮನಿಸ್ತಾ ಇದ್ದಾರೆ ಚಿಕ್ಕ ಮಗು ಇದ್ದಾಗ ಸ್ನಾನ ಶಿವಾರ್ಚನೆ ಪ್ರಸಾದ ಪದ್ಧತಿ ಇದೆ ಆತನದು ಆಮೇಲೆ ಆಗ ಗಾವಟಿ ಶಾಲೆಗೆ ಹೋಗ್ತಾರೆ ಅವಾಗ ಈಗ ನಂಗೆ ಆಗ ಶಾಲೆ ಇರಲಿಲ್ಲ ಏನು ಶಾಲೆ ನಡೀತದಲ್ಲಿ ಏನು ಅಂತ ಹೇಳಿದ್ರೆ ಆಸುಪಾಸಿನ ಮನೆಯವರೆಲ್ಲರೂ ಊನಿಯರೆಲ್ಲರೂ ಬಂದು ಮುದ್ದಾಡೋದು ಎತ್ತಿಕೊಳ್ಳೋದು ಇದು ಮಾಡೋದು ಒಂದು ಘಟನೆ ಏನಾಗುತ್ತೆ ಒಮ್ಮೆ ಪಕ್ಕದ ಮನೆಯ ಒಂದು ಹುಡುಗಿ ಗೌರಿ ಏನೋ ಹುಡುಗಿ ಒಂದು 8 ವರ್ಷದ ಹುಡುಗಿ ಒಂದು 3-4 ದಿವಸದಿಂದ ಜ್ವರದಿಂದ ಬಳಲ್ತಾ ಇರ್ತಾಳೆ ಎದ್ದೇಳಕ್ಕಾಗಲಾರದಷ್ಟು ಜ್ವರ ಏನೆಲ್ಲ ಕಷಾಯ ಆಮೇಲೆ ಏನೋ ನಾಟಿ ಪದ್ಧತಿ ಸುಮ್ಮನೆ ಹಂಗೆ ಕೆಳಕಂತ ಹಾಕಿ ಇವ್ರ ಮನೆಗೆ ಬರ್ತಾಳೆ ಹಿರಿಮಠಕ್ಕೆ ಶರಂತೇಶಿದ್ದ ಕೊಟ್ಟಮ್ಮ ತಾಯಿ ಇದ್ದ ಮನೆಗೆ ಅಲ್ಲಿ ಮಠದಲ್ಲಿ ಬಂದಾಗ ಯಾಕವ್ವ ಆರಾಮಿಲ್ಲನೋ 3-4 ದಿವಸದಿಂದ ಕಂಡಿಲ್ಲಲ್ಲ ಅಂತ ಕೊಟ್ಟಮ್ಮ ಕೇಳಿದಾಗ ಹಿಂಗಾಗೈತೆ ಅಂತ ಹೇಳಿದಾಗ ಇಲ್ಲ ತೋರಿಸ್ಕೋಬೇಕಿಲ್ಲ ತೋರಿಸ್ಕೊಂಡ್ರೆ ಗುಣ ಆಗಲಿಲ್ಲ ಅದು ಆ ಹುಡುಗಿದು ಎಷ್ಟು ಗಟ್ಟಿ ಮತ್ತು ದೃಢ ಮನಸ್ಸು ಇರಬೇಕು ಈಗಾಗಲೇ ಕೌಜಗಿರಿ ಶರಣರು ಹೇಳಿದ್ರು ಮಹಾಮಹಿಮ ಅಂತಂದಾಗ ಆಕೆ ಮನಸ್ಸಿನ ಇಟ್ಕೊಂಡೇ ಬಂದಿರ್ತದೆ ಯಾಕೆ ಆ ಪಾಪುನ ಚರಂತೇಶ ಮಗುವನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡುವುದ್ರ ಜ್ವರ ಹೋಗ್ಬಿಡುತ್ತೆ ಅನ್ನೋ ಒಂದು ಭಾವ ಯಾವಾಗ ಕೊಟ್ಟರಮ್ಮ ಕೇಳ್ತಾರೆ ಯಾಕೆ ಜ್ವರ ಕಮ್ಮಿ ಆಗಲಿಲ್ಲ ಇಲ್ಲ ಕಮ್ಮಿ ಆಗಿಲ್ಲ ಈಗ ಕಮ್ಮಿ ಆಗ್ತದೆ ಹೆಂಗೆ ಕಮ್ಮಿ ಆಗುತ್ತೆ ಇಲ್ಲೇನೋ ಮಹಾತ್ಮದನ ಆತನ ಪಾದ ನನ್ನ ಮಸ್ತಕ್ ತಲೆಗೆ ಇಟ್ಕೊಂಡ್ಬಿಡ್ತು ಆರಾಮ ಕತಿ ಅಂದಾಗ ಅದು ಜೋಕ್ ಮಾಡ್ತಾಳಂತ ಕೊಟ್ರಮ್ಮ ತಿಳ್ಕೊಳ್ತಾಳೆ ಆ ಹುಡುಗಿ ಪಟ್ಟಣದಲ್ಲಿ ಆಡ್ತಾ ಮಲಗಿರ್ತಕ್ಕಂಥ ಮಗು 3 ತಿಂಗಳ ಮಗು ಚರಣಕೇಶನ ಎರಡು ಸೂಕ್ಷ್ಮ ಪಾದಗಳನ್ನು ತನ್ನ ಎತ್ತಿ ಮೇಲೆ ಇಟ್ಕೊಂಡ ಕ್ಷಣಾರ್ಧದಲ್ಲಿ ಜ್ವರ ಹೊರಟು ಭಾಳ ವಿಚಿತ್ರವಾದ ಲೀಲೆ ಹಾಗಾಗಿ ಕೊಟ್ರಮ್ಮನಿಗೂ ಅಚ್ಚರಿ ಎಲ್ಲರಿಗೂ ಅಚ್ಚರಿ ಅದು ಊರಾಗೆಲ್ಲ ಸುದ್ದಿ ಆಗ್ತದೆ ಇಲ್ಲ ಹಿಂಗ ಜ್ವರ ಹೋಗ್ಬಿಟ್ಟುವಂತೆ ಗೌರಿಗೆ ಹೀಗೆ ಅನೇಕ ಘಟನೆಗಳಲ್ಲಿ ನಡೀತದೆ ಇದು ಯಾವಾಗ ಮಗುವನ್ನು ಒಪ್ಪಿಸಿದ್ಲು ಕಾಜಮ್ಮನ ಕಾಜಮ್ಮ
ಕಾಜಮ್ಮನ ಸ್ಥಿತಿಗತಿ ಮತ್ತು ಕಾಜಮ್ಮನ ಸ್ಥಾನಮಾನಗಳು ಕೂಡ ಬದಲಾವಣೆ ಆಗುವಲ್ಲಿ ಮಠದಕ್ಕೆ ಒಬ್ಬಕ್ಕೆ ಆದಂಗೆ ಆಗಿಬಿಟ್ಲು. ಏನೇ ಕಸ ಮುಸುರು ಏನೇ ಮಾಡಿದರೂ ಕೂಡ ಪ್ರತಿಯೊಂದು ಕಾಜಮ್ಮನ ಕೇಳೋ ಮಟ್ಟಕ್ಕಲ್ಲಿ ಕೊಟ್ರಮ್ಮ ನಾನು ಹಡದು ತಾಯಿ ಆದರೆ ನೀನು ಸಾಕಿದ ತಾಯಿ ಅಂತ ತಿಳ್ಕೊಂಡು ಆ ಹೆಚ್ಚಿನ ಗೌರವ ಕಾಜಮ್ಮಕ್ಕೆ ಕೊಡ್ತಾ ಬರ್ತಾರೆ. ಕಾಜಮ್ಮನ ಗಂಡ ಬಡೇ ಸಾಬು ಈಗ ದೊಡ್ಡಕ್ಕಾಗಿ ಎಲ್ಲ ಉಡಿ ತುಂಬಿಸಿದಾದ ಮೇಲೆ ಆ ಮನೆಯವರು ಯಾರೂ ಕಪ್ಪು ಕಡಿ ತಿನ್ನದೆ ಮದ್ಯಪಾನ ಮಾಡದೆ ಚಾರಿತ್ರ್ಯವಂತ ಏನು ಸದ್ಗುಣ ಚರಿತ್ರ ಸದ್ವಿನಯ ವಿವೇಕ ಏನು ನಾವು ಸಾಹಿತ್ಯಿಕ ಪಾರಿಭಾಷಿಕ ಪದಗಳನ್ನು ನೋಡ್ತೀವಿ ಅದನ್ನೆಲ್ಲ ಅವರೆಲ್ಲ ರೂಢಿಸ್ಕೊಂಡ್ರು ಅಂತ. ಹಾಗಾಗಿ ಕಾಜಮ್ಮ ಕೂಡ ಮಠದ ಸಾಲಿಗೆ ಮಠದ ವ್ಯಕ್ತಿಗಳ ಏನು ಆ ಪರಂಪರೆಗೆ ಅನುಕೂಲವಾಗಿ ಬೆಳೀತಾ ಬರ್ತಾಳೆ. ಅನೇಕ ಘಟನೆಗಳು ಕೂಡ ಇಲ್ಲೆಲ್ಲ ಆದವು ಅಂತೇಳಿ ಮಗು ಇದ್ದಾಗ ನೋಡ್ತಾರೆ. ಮುಂದೆ ಶಿಕ್ಷಣಕ್ಕೆ ಕಳಿಸ್ತಾರೆ ಅಲ್ಲಿ ಗಾಂವಟಿ ಶಾಲೆಗೆ. ಯಾವ ಶಾಲೆ ಇರಲಿಲ್ಲ ಆ ಕಾಲಘಟ್ಟದಲ್ಲಿ, ಏನಿರ್ತಿತ್ತು ಸ್ವತಂತ್ರ ಪೂರ್ವದಲ್ಲಿ ಏನಿಲ್ಲ, ಗಾಂವಟಿ ಶಾಲೆ ಏನೇರ್ ಶಾಲೆ ಅಂತಿದ್ವಿ, ಮಗ್ಗಿ ಲೆಕ್ಕ ಗುಣಾಕಾರ ಪಾವು ಅರ್ಧ ಇಂಥವೆಲ್ಲ ಕಲಿಸ್ರು. ಆಗ ಎಲ್ಲ ಈ ಪಂಚಾಂಗಕ್ಕೆ ಸಂಬಂಧಪಟ್ಟಂತ ಏನು ಅಮಾಸಗಳು ಜನವರಿ ಫೆಬ್ರವರಿ ಅನ್ನೋದಕ್ಕಿಂತ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಇವನ್ನೆಲ್ಲ ಕಲಿಸೋರು. ಆಮೇಲೆ ಪುರಾಣ ಪುಣ್ಯಕಥೆಗಳು ಆಗಮ ಉಪನಿಷತ್ತುಗಳನ್ನು ಕೂಡ ಕಲಿಸಿದವರು ಇದ್ದಾರೆ. ಆಗ ಹಾಗಾಗಿ ಅನೇಕ ಏನು ಈ ಕ್ಲಿಷ್ಟ ಹಳೆಗನ್ನಡವನ್ನು ಕೂಡ ಆ ಗಾಂವಟಿ ಶಾಲೆಯಲ್ಲಿ ಕಲಿಸಿದ್ರು. ಆಗ ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ನಾಯಕ ಜನಾಂಗದ ಕೊಟ್ರಬಸಪ್ಪ ಅಂತ ಒಬ್ಬರು ಇರ್ತಾರೆ. ಆತನ ಹತ್ರ ಕೆಲವು ಹುಡುಗರು ಎಲ್ಲ ಕಲಿತಾ ಇರ್ತಾರಲ್ಲಿ. ಆಗ ಮೊದಲು ಓಂಕಾರದಿಂದ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಅನ್ನೋ ಮಂತ್ರದಿಂದ ಆತ ಎಲ್ಲದನ್ನು ಕಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಭಾಳ ಚೂಟಿಯಾಗಿದ್ದ ಚರಂತೇಶ, ಮನೆಯಲ್ಲಿ ತಾತ ಕಲಿಸ್ತಾ ಇದ್ದ, ಅಮ್ಮ ಅಪ್ಪ ಎಲ್ಲರೂ ಕಲಿಸ್ತಿದ್ರು. ಮಾತ ಮೊದಲು ಏನು ಜನಿಸಿದಾನೆ ಈ ಮಠದಲ್ಲಿ ತಂದೆ ಅನೇಕ ಸಂಬಂಧಗಳು ಅದನ್ನು ಮೀರಿದ ಒಂದು ಆಧ್ಯಾತ್ಮ ಸಂಬಂಧ ಹಿಂದಿಂದು ಅದು ಎಲ್ಲರೂ ಆತ್ಮಲ್ಲಿ ಹುಟ್ಟತಾನೇ ಬಂದ್ಬಿಟ್ಟಿತ್ತು ಅನ್ನೋದಕ್ಕೆ ಅನೇಕ ನಿದರ್ಶನಗಳು ಬರ್ತದೆ ನಮಗೆ. ಮಾಸ್ಟರ್ ಹೇಳ್ತಾರೆ ಕೊಟ್ಟಿರುವ ಸ್ವಪ್ನವರು, ಚರಂತೇಶ ನೋಡಪ್ಪ ಒಂದು ಅಂಕಿ ಬರ್ತೀವಿ, ಒಂದು ಅಂಕಿ ಬರೆದ ಮೇಲೆ ಅದರ ಮುಂದೆ ಎಷ್ಟು ಸೊನ್ನೆಗಳನ್ನು ಇಟ್ಕೊಂಡು ಒಂದು ಇಟ್ಟಿವೆ ಅಂತ ಇಟ್ಕೊಳ್ಳಿ, ಒಂದು ಒಂದ್ರ ಮುಂದೆ ಒಂದು ಪೂಜೆ ಇಟ್ಟರೆ ಹತ್ತಾಯ್ತು, ಎರಡು ಇಟ್ಟರೆ ನೂರು, ಮೂರು ಇಟ್ಟರೆ ಸಾವಿರ, ನಾಲ್ಕು ಇಟ್ಟರೆ 10,000, ಹೀಗೆ ಯಾವಾಗ ಒಂದು ಅಂಕಿಯನ್ನು ಒಂದು ಸಂಖ್ಯೆಯನ್ನು ಬರೆದಾದ ಮೇಲೆ ಮುಂದೆ ಸೊನ್ನೆಗಳಿಂದ ಇಟ್ಕೊಂಡು ಹೋದರೆ ಅದಕ್ಕೆ ಬೆಲೆ ಬರ್ತದೆ. ಆ ಅಂಕಿ ಸಂಖ್ಯೆಯ ಹಿಂದೆ ಇಟ್ಟ ಸೊನ್ನೆಗಳಿಗೆ ಬೆಲೆ ಇರೋದಿಲ್ಲ, ಶೂನ್ಯ ಅದು. ಸೊನ್ನೆ ಅಂದರೆ ಏನಪ್ಪ, ಏನು ಇಲ್ಲ ಶೂನ್ಯ ಹೌದಲ್ಲ ಅಂತಂದಾಗ ಎದ್ದು ಕೈ ಕಟ್ಕೊಂಡು ಎದ್ದು ನಿಂತು ಚರಂತೇಶ ಹೇಳ್ತಾನೆ ಕೊಟ್ರಬಸಪ್ಪನಷ್ಟರಿಗೆ, ಗುರುಗಳೇ ಸೊನ್ನೆ ಅಂದರೆ ಏನು ಇಲ್ಲ ಅಂತೀರಿ, ಅದರಾಗ ಎಲ್ಲ ಇರೋದು, ಸೊನ್ನೆ ಏನಿಲ್ಲ, ಶೂನ್ಯ ಅಂದರೆ ಶೂನ್ಯದಲ್ಲೇ ಜಗತ್ತು. ಕೊಟ್ರಬಸಪ್ಪನಿಗೆ ಆಶ್ಚರ್ಯ ಆಗ್ತದೆ, ಮನೆಗೆ ತಾನೇ ಹೇಳ್ತಾನೆ ನನಗೆ ಈಗಂತೂ ಸಣ್ಣ ಮಗು ನೀನು ಎಲ್ಲರೂ ಹೇಳ್ತಾ ಇದ್ದೀನಿ, ನಿನಗೆ ನಾನು ಮಾಸ್ತರು ನೀನು ಮಾಸ್ತರು ಅರ್ಥ ಆಗ್ತಾ ಇಲ್ಲ ಅಂತಾನೆ. ಯಾಕಂದ್ರೆ ಆ ಮಗುವಿನ ಆ ಏನು ಪ್ರಖರವಾದ ಪ್ರಕಾಶಮಯವಾದ ಆ ಮುಖ ಕಣ್ಣು ಆತನ ಕಳೆ ಕಳೆ ಮಹಾಮಹಿಮನ ಎಲ್ಲ ಲಕ್ಷಣಗಳನ್ನು ನೋಡೋದ್ರಿಗೆ ಕಾಣಿಸುವಂತಿತ್ತು. ಹಾಗಾಗಿ ಇನ್ನು ಮಗು ಇದ್ದಾಗ ಕೂಡ ಎಲ್ಲರ ಕೈ ಮುಗಿಬೇಕು ಆ ರೀತಿಯ ನಡವಳಿಕೆ ಚರಂತೇಶಿತ್ತು. ಇದು ಅಗೋಚರವಾದ ಶಕ್ತಿಯನ್ನು ಕೊಟ್ಟಿರುವ ಸ್ವಪ್ನವರು ಕಂಡುಕೊಂಡ್ರು. ಅನ್ನಲ್ಲಿಗೆ ಇವತ್ತೊಂದು ವಿದ್ಯಾಭ್ಯಾಸ ಏನು ಗುರುಸ್ಥಿತಿಯಿಂದ ಇದಾಗಿ ಶೂನ್ಯದವರೆಗೆ ಏನು ತಿಳ್ಕೊಂಡಿದ್ರು, ಮತ್ತು ಶೂನ್ಯ ಅಂದರೆ ಈ ಅಖಂಡ ವೀರಶೈವಲಿಂಗಾಯತದಲ್ಲಿ ಏನೆಲ್ಲ ಅಡಗಿರ್ತಕ್ಕಂಥ ಕ್ರಿಯೆ ಶೂನ್ಯ. ಹಾಗಾಗಿ ಆ ಬಟ್ಟ ಬಯಲು ಏನಿದೆ ಬಯಲಲ್ಲೇ ಎಲ್ಲ ಅನ್ನೋದನ್ನು ಸೂಕ್ಷ್ಮವಾಗಿ ಚರಂತೇಶ ತೋರಿಸಿದ ಅನ್ನಲ್ಲಿಗೆ ಇವತ್ತು ಈ ಕಥಾನಕವನ್ನು ಮುಗಿಸ್ತಾ ಇದ್ದೀನಿ. ಶರಣಾರ್ಥಿಗಳು.